ಇತ್ತೀಚಿನ ಸಂಚಿಕೆಗಳನ್ನು ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಮಾನಸ ಸರೋವರ, ಮಾನಸ ಸರೋವರ. ಗುಡ್ ಮಾರ್ನಿಂಗ್ ಪಾಪು. ಥ್ಯಾಂಕ್ ಯು. ಕಣ್ಗಳೆಲ್ಲ ಹೇಗೆ ಊದ್ಕೊಂಡಿದ್ದೆ ನೋಡು, ರಾತ್ರಿ ನಿದ್ದೆ ಮಾಡಲಿಲ್ವೇನಮ್ಮ? ನಿದ್ದೆ ಯಾಕೆ ಮಾಡಿಲ್ಲ, ಚೆನ್ನಾಗೆ ಮಾಡಿದ್ನಲ್ಲ. ನಿನ್ನ ಕಣ್ಗಳೇ ನಿಜ ಹೇಳ್ತಾ ಇದೆ. ಪಾಪು, ನಾನು ಸುಳ್ಯಾಕೆ ಹೇಳಿ ಹೇಳು? ಶರದಿ ಮಲಗಿದ್ಲಲ್ಲ, ಸೊ ನನಗೆ ಕೇಸ್ ಸ್ಟಡಿ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಗತ್ತೆ ಅಂತ ಬೇಗ ಎದ್ದೆ ಅಷ್ಟೆ. ನಮ್ಮಿಂದ ನಿನಗೆ ಎಷ್ಟೊಂದು ತೊಂದರೆ ಆಗ್ತಿದೆ ಸುನಿಧಿ. ಪಾಪು, ಪದೇ ಪದೇ ಅದನ್ನೇ ಹೇಳಿ ನನ್ನ ಮನಸ್ಸು ನೋಯಿಸ್ಬೇಡ. ಶರದಿಗೀಗ ಮಾನಸಿಕ ಖಿನ್ನತೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿದೆ. ಇವಾಗ ನಾವು ರಿಸ್ಕ್ ತಗೊಳ್ಳಿಲ್ಲ ಅಂದರೆ ಫ್ಯೂಚರಲ್ಲಿ ನಾವೇ ಪ್ರಾಬ್ಲಮ್ ಅನುಭವಿಸ್ಬೇಕಾಗತ್ತೆ. ಅವಳು ಈ ರೀತಿ ಇದ್ರೆ ನಾವು ನೆಮ್ಮದಿಯಾಗಿರೋಕ್ಕಾಗತ್ತ ಹೇಳು? ನೀನೇ ಯೋಚನೆ ಮಾಡು, ನಮ್ಮ ನಾಲ್ಕು ಜನದಲ್ಲಿ ಯಾರಿಗಾದರೂ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾವು ಬದುಕಿರೋಕ್ಕಾಗತ್ತಾ? ನನ್ನ ಮಗಳಲ್ಲಮ್ಮ, ನನ್ನ ಪಾಲಿನ ದೇವತೆ. ನಿಮ್ಮಪ್ಪ ನಾಳೆನೇ ಫ್ಲೈಟ್ ಬುಕ್ ಮಾಡ್ಕೊಂಡು ಬಂದ್ಬಿಡ್ತಾ ಇದ್ದಾರೆ. ಪಾಪು, ಇಲ್ಲಿ ನಡೆಯೋದನ್ನೆಲ್ಲ ಅಪ್ಪಂಗೆ ಹೇಳಕ್ ಹೋಗ್ಬೇಡ. ಪಾಪ ಅವರ ಪೆನ್ಷನ್ ಸೆಟಲ್ಮೆಂಟು, ಬಿಸ್ನೆಸ್ ಪ್ರಾಬ್ಲಮ್ಸ್ ಅಂತ ತಲೆ ಕೆಡಿಸ್ಕೊಂಡಿರ್ತಾರೆ. ನೀನು ಇದನ್ನೆಲ್ಲ ಹೇಳಿದ್ರೆ ಅವ್ರು ಇಲ್ಲಿ ಬಂದು ಏನ್ ತಾನೆ ಮಾಡ್ತಾರೆ ಹೇಳು? ಇದನ್ನೆಲ್ಲ ನೋಡಿ ಇನ್ನಷ್ಟು ತಲೆ ಕೆಡಿಸ್ಕೊಂಡು ಕೂತ್ಕೋತಾರೆ, ಅಷ್ಟೇ ಆಗೋದು. ನಾನೇ ಅವ್ರಿಗೆ ಫೋನ್ ಮಾಡಿ ಬರೋದು ಬೇಡ ಅಂತ ಹೇಳ್ತೀನಿ. ಇಲ್ಲೇನಾದರೂ ಪರಿಸ್ಥಿತಿ ತುಂಬ ಕೆಟ್ಟರೆ ನಾವೇ ಫೋನ್ ಮಾಡೋಣ ಬಿಡು. ಏನಮ್ಮ, ನಿನ್ನ ಧೈರ್ಯ ಅಷ್ಟೇ. ಹೋಗು, ನೀನು ಸ್ವಲ್ಪ ನಿದ್ದೆ ಮಾಡು, ನಾನು ಶರದಿ ಹತ್ರ ಇರ್ತೀನಿ. ಸರಿ. ಸರ್, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲಮ್ಮ, ರಾತ್ರಿ ಚಿಂತನ ಹತ್ರ ಮಾತಾಡಿದೆ. ಈ ಆಗಿರೋ ಬೆಳವಣಿಗೆಯಿಂದ ಅವನು ತುಂಬಾ ನೊಂದ್ಕೊಂಡಿದ್ದಾನಮ್ಮ, ತುಂಬಾ ನೊಂದ್ಕೊಂಡು ಹೇಳ್ದ ನನ್ನ ಹತ್ರ. ಹೌದು ಸರ್, ಶರದಿ ವಿಷಯಕ್ಕೆ ನಾನು ಅವನ್ನ ಹೇಳಿಬಾರ್ದಾಗಿತ್ತು. ಆದರೆ ನಮಗೆ ಬೇರೆ ಯಾವ ಚಾಯ್ಸ್ ಇತ್ತು ಹೇಳಿ? ಅವಳಿದ್ದ ಪರಿಸ್ಥಿತಿಲಿ ಅವನ್ ಹೆಲ್ಪ್ ಮಾಡಿರ್ಲಿಲ್ಲ ಅಂದ್ರೆ ನಮ್ಗಿನ್ನೂ ಕಷ್ಟ ಆಗಿರೋದು. ನಮಗಾದ್ರೆ ಇಂಥ ಕೇಸ್ಗಳನ್ನ ಆಸ್ಪತ್ರೆಯಲ್ಲಿ ನೋಡಿ ನೋಡಿ ಅಭ್ಯಾಸ ಆಗಿ ಹೋಗಿರುತ್ತೆ. ಇದರ ಪರಿಣಾಮ ಏನಾಗುತ್ತೆ ಅಂತಲೂ ನಮಗ್ ಗೊತ್ತಿರುತ್ತೆ. ಆದ್ರೆ ಚಿಂತನೆಗೆ ಇವೆಲ್ಲ ಹೊಸದಮ್ಮ. ಆದ್ರೂ ಅವನ ಮನಸ್ಸಲ್ಲಿ ನೂರಾರು ಪ್ರಶ್ನೆಗಳು ಹುಟ್ಕೊಂಡಿದೆ. ಮುಖ್ಯವಾಗಿ ಶರದಿ ವಿಚಾರದಲ್ಲಿ ತಾನು ಮಾಡಿದ್ದು ತಪ್ಪೇನು ಅನ್ನೋದು ಒಂದು. ಅದಕ್ಕಿಂತ ಮುಖ್ಯವಾಗಿ ಅವನ್ನ ಕಾಡ್ತಾ ಇರೋ ಪ್ರಶ್ನೆ, ಇಷ್ಟೆಲ್ಲ ನಾವು ನಾಟಕ ಆಡಿ ಶರದಿ ಸರಿ ಹೋದ್ಮೇಲೂ ಅವಳು ಇದನ್ನ ನಿಲ್ಲಿಸ್ತಾಳ? ನಮ್ಮಿಬ್ರನ್ನು ಸುಖವಾಗಿ ಬಾಳಕ್ಕೆ ಬಿಡ್ತಾಳ? ಮುಂದೆ ಏನ್ ಮಾಡ್ತಾಳೆ? ಈ ಪ್ರಶ್ನೆ ಇದೆ ಮಾವನ ಹತ್ರ, ಈ ಪ್ರಶ್ನೆ ಇದೆ ಅವನ ಹತ್ರ. ಪುಟಿ, ಅವನು ಕೇಳೋದ್ರಲ್ಲೂ ಹೇಳೋದ್ರಲ್ಲೂ ನ್ಯಾಯ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಮಾ, ನಮ್ಮ ಪರಿಸ್ಥಿತಿ ಬಹಳ ಸೂಕ್ಷ್ಮ. ಅದನ್ನು ಅವನಿಗೆ ಬಿಡಿಸಿ ಹೇಳಿ
ಅವನ ಮೇಲೆ ಒತ್ತಡ ಹಾಕುವಂತ ಧೈರ್ಯ ನನಗೆ ಬರ್ತಾ ಇಲ್ಲಮ್ಮ. ಬೇಡ ಸರ್, ಅವನಿಷ್ಟೆಲ್ಲ ಬೇಜಾರಾದ್ಮೇಲೆ ಮತ್ತೆ ಈ ವಿಷಯಕ್ಕನ್ನ ಬಳಸ್ಕೊಳ್ಳೋದು ಬೇಡ. ನಾನು ಇದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿದ್ದೀನಿ ಪುಟಿ. ಚಿಂತನ್ ಸಹಾಯ ಇಲ್ದೇನೆ ನಾವು ಈ ಪರಿಸ್ಥಿತಿನ ಸುಧಾರಿಸೋದಕ್ಕೆ ಸಾಧ್ಯನಾ? ಯಾಕೆ ಸಾಧ್ಯ ಇಲ್ಲ ಸರ್, ಖಂಡಿತ ಸಾಧ್ಯ ಇದೆ. ಈ ತರ ಸುಮಾರು ಕೇಸ್ಗಳನ್ನ ನಾನು ಸ್ಟಡಿ ಮಾಡಿದ್ದೀನಿ. ರೋಸ್ಲಿ ಮಾರ್ವೆಲ್ ಅಂತ ನ್ಯೂಯಾರ್ಕ್ ಅಲ್ಲಿ ಒಬ್ಳು ಹುಡುಗಿದ್ದಾಳೆ. ಅವಳು ಸುಮಾರು 3 ವರ್ಷ ಇದ್ದಾಗ್ಲಿಂದಾನು ಐಸ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿರ್ತಾಳೆ. ಸ್ಯಾಮ್ ಅನ್ನೋ ಹುಡುಗ ಅವಳಿಗೆ ಪಾರ್ಟ್ನರ್ ಆಗಿರ್ತಾನೆ. ಅವರಿಬ್ರು ಜೊತೆಗೆ ಡ್ಯಾನ್ಸ್ ಮಾಡೋದಷ್ಟೇ ಅಲ್ಲ, ತುಂಬಾ ಡೀಪಾಗಿ ಪ್ರೀತಿಸ್ತಾ ಇರ್ತಾರೆ. ಅದೇ ಡ್ಯಾನ್ಸ್ ಅಲ್ಲಿ ಏನಾದ್ರೂ ದೊಡ್ಡದಾಗಿ ಸಾಧನೆ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಅದಾದ್ಮೇಲೆ ಮದುವೆ ಮಾಡಿಕೊಂಡು ಲೈಫ್ ಟೈಮ್ ಇಬ್ರು ಜೊತೆಗೆ ಇರಬೇಕು ಅಂತ ಕನ್ಸು ಕಟ್ಕೊಂಡಿರ್ತಾರೆ. ಆದ್ರೆ ಒಂದು ಆಕ್ಸಿಡೆಂಟ್ ಅಲ್ಲಿ ಸ್ಯಾಮ್ ಅವಳ ಕಣ್ ಮುಂದೆ ಸತ್ತು ಹೋಗ್ತಾನೆ. ಅವಳಿಗೆ ಆಕ್ಸಿಡೆಂಟ್ ಅಷ್ಟೇ ಜ್ಞಾಪಕ ಇರುತ್ತೆ, ಆದ್ರೆ ಸ್ಯಾಮ್ ಸತ್ತೋಗಿರೋದು ಅವಳಿಗೆ ರಿಜಿಸ್ಟರೇ ಆಗಿರಲ್ಲ. ಸ್ಯಾಮ್ ವಯಸ್ಸಿನ ಯಾವುದೇ ಹುಡುಗನ ನೋಡಿದ್ರು ಅವಳು ಸ್ಯಾಮ್ ಅಂತಾನೆ ಅನ್ಕೋತಿದ್ಲು. ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡಿದ್ ಪಕ್ಕದ ಮನೆ ಹುಡುಗ ಒಬ್ಬ ಅವಳ ಜೊತೆ ಮಿಸ್ಬಿಹೇವ್ ಮಾಡ್ತಾನೆ. ಅವಳನ್ ಮಗು ತಾಯಿ ಕೂಡ ಆಗ್ತಾಳೆ. ಅವಳ ಕೇಸ್ನ ಚಾಲೆಂಜ್ ಆಗಿ ತಗೊಂಡಿದ್ರು ಡಾಕ್ಟರ್ ಡೇವಿಡ್ ಅಂತ, ಅವ್ರು ಕೂಡ ಸೈಕಿಯಾಟ್ರಿಸ್ಟ್. ಅವಳ ಪಾಸ್ಟ್ ಲೈಫ್ನ ಚೆನ್ನಾಗಿ ಸ್ಟಡಿ ಮಾಡಿದ್ರು. ಅವಾಗ ಅವ್ರಿಗೆ ಗೊತ್ತಾಗತ್ತೆ ಸ್ಯಾಮ್ ಬಗ್ಗೆ ಇದ್ದಿದ್ದಷ್ಟು ಪ್ರೀತಿನೇ ಅವಳಿಗೆ ಡಾನ್ಸ್ ಬಗ್ಗೆ ಇತ್ತು ಅಂತ. ಸೊ ಅವಳ ಮನಸ್ಸನ್ನ ಕಂಪ್ಲೀಟ್ ಆಗಿ ಐಸ್ ಡ್ಯಾನ್ಸ್ ಕಡೆ ವಾಲಿಸ್ತಾರೆ. ಅಷ್ಟೇ ಅಲ್ಲ, ಅವಳಿವಾಗ ಇಂಟರ್ನ್ಯಾಷನಲ್ ಚಾಂಪಿಯನ್ ಸರ್. ಅಂಡ್ ಶೀ ಈಸ್ ವೆರಿ ನಾರ್ಮಲ್ ನಾವ್. ಅವಳ ವಿಡಿಯೋನ ಡೌನ್ಲೋಡ್ ಮಾಡಿದ್ದೀನಿ, ಬೇಕಾದ್ರೆ ನೀವೇ ನೋಡಿ ನಿಮ್ಗೆ ಗೊತ್ತಾಗತ್ತೆ. ಶರದಿಗೂ ಹಾಗೆ, ಚಿಂತನ್ ಭ್ರಮೆಯಿಂದ ಆಚೆ ಕರ್ಕೊಂಡು ಬಂದ್ರೆ ಅವಳು ಸರಿ ಹೋಗ್ತಾಳೆ. ನಾನು ತಗೊಂಡು ಬರ್ತೀನಿ, ನೀವೇ ನೋಡಿ. ಭೇಷ್, ಒಳ್ಳೆ ಕೇಸು, ಒಳ್ಳೆ ಕೇಸು. ಸ್ಟಡಿ ಮಾಡಿದಲ್ ಪುಟಿ, ಬಹುಶಃ ನಮಗೂ ಒಂದು ದಾರಿ ಸಿಗ್ಬೋದು ಶರದಿನ ಸರಿ ಮಾಡಕ್ಕೆ. ಸುನೀತಿ ಚಿಂತನ್ ಬದುಕನ್ನ ಸುಂದರ ಮಾಡಕ್ಕೆ. ತಗೊಳ್ಳಿ ತಾತ. ಥ್ಯಾಂಕ್ ಯು ಪುಟ್ಟ. ಅತ್ತೆ ತಗೊಳ್ಳಿ. ನಂಗೆ ಬೇಡ. ಸರೋಜ, ನಮ್ಮ ಸುನಿಧಿ ಮುದ್ದಿನ ಸೊಸೆ, ಮೊದಲನೇ ಸಲ ಕಾಫಿ ಮಾಡ್ಕೊಡ್ತಾ ಇದ್ದಾಳೆ, ಬೇಡ ಅನ್ಬೇಡ, ತಗೋ. ಎಂಥ ಸೌಭಾಗ್ಯ ನಂದು, ಮದುವೆ ಆಗಿ ಇಷ್ಟು ದಿನಗಳಾದ್ಮೇಲೆ ನನ್ನ ಸೊಸೆ ಅತ್ತೆ ಅಂತ ಪ್ರೀತಿ ತೋರಿಸ್ತಾ ಇದ್ದಾಳೆ. ಎನಿವೇಸ್, ಇಲ್ಲಿ ಯಾರಿಗೂ ಕಸಿವಿಸಿ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಬಂದಿರೋ ವಿಚಾರ ನಾನು ನೇರವಾಗಿ ಹೇಳ್ಬಿಡ್ತೀನಿ. ಸುನಿಧಿ ಆದಷ್ಟು ಬೇಗ ನನ್ನ ಮನೆಗೆ ಬರಬೇಕು. ನನ್ನ ಮಗನ ಜೊತೆ ಸಂತೋಷವಾಗಿ ಸಂಸಾರ ನಡೆಸಬೇಕು ಅಷ್ಟೇ. ಕೋಪ ಮಾಡ್ಕೋಬೇಡ ತಾಯಿ, ಪರಿಸ್ಥಿತಿ ನಿಮಗೆ ಗೊತ್ತಲ್ಲ. ಕೋಪ ಅಲ್ಲ ಅಣ್ಣ, ಕಾಳಜಿ. ನನ್ನ ಮಗ ಸೊಸೆ ಇಬ್ರು ಮದ್ವೆ ಆಗಿದ್ರು ಕೂಡ ಈ ರೀತಿ ಬದುಕ್ತಾ ಇರೋದನ್ನ ನನ್ನ ಕೈಯಿಂದ ನೋಡಕ್ ಆಗ್ತಾ ಇಲ್ಲ. ಅದಕ್ಕೆ ಈ ನಿರ್ಧಾರನ ತಗೊಂಡಿದ್ದೀನಿ. ನನ್ನ ಮಗ, ಅವನ ಕಣ್ಣು ಮುಂದೆ ಈ ಬಡಪಾಯಿ ತಾಯಿ, ವಯಸ್ಸಾಗಿರೋ ತಾತ ಇದ್ರು ಅದ್ರ ಪರಿವೇನೆ ಇಲ್ಲದೆ ಮನಸ್ಸು ತುಂಬಾ ಸುನಿಧಿ, ಬರೀ ಸುನಿಧಿನೇ ತುಂಬ್ಕೊಂಡ್ಬಿಟ್ಟಿದ್ದಾನೆ. ಅವನ ಪರಿಸ್ಥಿತಿ ನೋಡ್ತಾ ಇದ್ರೆ ನನಗೆ ತುಂಬಾ ಭಯ ಆಗ್ತಾ ಇದೆ. ಅವರಿಬ್ರು ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ಅವ್ರನ್ನ ಹೀಗೆ ನೋಡೋದಕ್ಕೆ ನಮಗೂ ಕಷ್ಟ ಆಗ್ತಾ ಇದೆ. ಏನ್ ಮಾಡೋದು,
ಎಲ್ಲ ನಮ್ಮ ಹಣೆ ಬರ. ನಮ್ಮ ಟೈಮ್ ಸ್ವಲ್ಪ ಚೆನ್ನಾಗಿಲ್ಲ, ಅದಕ್ಕೆ ಹೀಗೆಲ್ಲ ನಡೀತಾ ಇದೆ. ಟೈಮ್ ನಮ್ಮನ್ನ ಹುಡ್ಕೊಂಡು ಬರಲ್ಲ ವಾಸಂತಿ ಅವರೇ, ಅದಿರೋದೆ ಹಿಡೀರಿ ನನ್ನನ್ನು ನೋಡೋಣ ಅಂತ ಓಡಾಡ್ಕೊಂಡು ಆಟಾಡ್ಸೋದಕ್ಕೆ. ನಿಮ್ಮೊಬ್ಳು ಮಗಳಿಗೆ ಈ ರೀತಿ ಆಯ್ತಲ್ಲ ಅಂತ ನಿಮ್ ಜೊತೆಗೆ ನಿಂತು ಸಹಾಯ ಮಾಡೋದಕ್ಕೆ ಈ ಮಗಳಿದ್ದಾಳೆ, ಬೇರೆಯವರೆಲ್ಲರೂ ಇದ್ದಾರೆ. ಆದ್ರೆ ನನಗಿರೋದು ಒಬ್ಬನೇ ಮಗ, ಅವನನ್ನ ಯಾವ ಕ್ಷಣದಲ್ಲಿ ಕಳ್ಕೊಂಡ್ ಬಿಡ್ತೀನಿ ಅನ್ನೋ ಭಯ ನನ್ನನ್ನ ಕಾಡ್ತಾನೆ ಇದೆ. ಪ್ರತಿ ನಿಮಿಷನೂ ಸತ್ತು ಸತ್ತು ಬದುಕ್ತಾ ಇದ್ದೀನಿ. ಎಷ್ಟು ಮಕ್ಕಳಿದ್ರು ಎಲ್ಲ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ತಾನೇ ತಾಯಿ ಬಯಸೋದು. ಶರದಿಗಿಂತ ಸುನಿಧಿ ಜೀವನ ಈ ಥರ ಆಗೋಯ್ತು ಅಂತ ಪ್ರತಿ ಕ್ಷಣ ನಮ್ಮ ವಾಸಂತಿ ಕೊರಗ್ತಿದ್ದಾಳೆ. ಈ ಸಂದರ್ಭನ ಅರ್ಥ ಮಾಡ್ಕೊಳ್ಳಿ, ನಾವೆಲ್ಲ ತುಂಬ ನೋವಲ್ಲಿದ್ದೀವಿ. ಹಾಗಾದ್ರೆ ನನ್ನ ನೋವು ನನ್ನ ಸಂಕಟ ನೋಡಿ, ಇದೆಲ್ಲ ಕಥೆ ಬೇಡ. ಸುನಿಧಿ ನನ್ನ ಜೊತೆ ನನ್ನ ಮನೆಗೆ ಬರಬೇಕು ಅಷ್ಟೇ. ಅವಳೇ ನಮ್ಮ ಮನೆಗೆ ಬಂದು ಮನೆಯೊಳಗೆ ಕೂತಿರ್ಲಿ, ಅಡುಗೆ ಮಾಡಿ ಹಾಕ್ಲಿ ನನಗೆ, ಅಥವಾ ಮನೆ ನೋಡ್ಕೊಂಡು ಇರಲಿ ಅಂತ ನಾನು ಹೇಳ್ತಾ ಇಲ್ಲ. ಅವಳಿಗೆ ಹೇಗೆ ಬೇಕೋ ಹಾಗಿರ್ಬೋದು. ಇನ್ಫ್ಯಾಕ್ಟ್ ಅವಳು ಬೆಳಿಗ್ಗೆನೆ ಬಂದು ತನ್ನ ತಂಗಿ ನೋಡ್ಕೊಂಡು ಸಂಜೆವರೆಗೂ ಇದ್ದು ವಾಪಸ್ ಬರ್ಬೋದು. ಅದಕ್ಕೆ ನನ್ನ ಯಾವ ಅಭ್ಯಂತರನೂ ಇಲ್ಲ. ನನ್ನ ಮಗನೂ ದಾರಿಗೆ ಅಡ್ಡ ಬರಲ್ಲ. ನನ್ನ ಮಗನ ಬಗ್ಗೆ ಸುನಿಧಿಗೆ ಚೆನ್ನಾಗಿ ಗೊತ್ತು. ಶಂಸಿ ಅತ್ತ, ನಾನು ಬರೋಕ್ಕಾಗಲ್ಲ. ಬರೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಶರದಿ ಗುಣ ಆಗಬೇಕು. ಅವಳನ್ನ ಈ ಪರಿಸ್ಥಿತಿಯಲ್ಲಿ ಬಿಟ್ಟು ನಾನು ನನ್ನ ಬದುಕನ್ನ ನೋಡ್ಕೊಳಕ್ಕಾಗಲ್ಲ. ಅಂದ್ರೆ ಸುನಿಧಿ ನಿನಗಿವಾಗ ಮದುವೆ ಆಗಿದೆ, ನಿನಗೊಬ್ಬ ಗಂಡನೋ ಇದ್ದಾನೆ. ನಿನ್ ತಂಗಿ ಮೇಲೆ ಇಟ್ಟಿರೋ ಕಾಳಜಿಗಿಂತ ಗಂಡನ ಮೇಲೆ ನೀನೀಗ ಈ ಕಾಳಜಿನ ತೋರಿಸ್ಬೇಕು. ನಾನು ಏನ್ ಹೇಳ್ತಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗಿದ್ದಿದ್ರೆ ನೀವು ಈ ರೀತಿ ಮಾತಾಡ್ತಾ ಇರ್ಲಿಲ್ಲ. ಎಲ್ಲ ಅರ್ಥ ಆಗಿನೇ ನಾನು ಇಲ್ಲಿವರೆಗೂ ಬಂದಿರೋದು. ಗೊತ್ತೋ ಗೊತ್ತಿಲ್ದೇನೋ ಶರದಿ ಈ ಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟಿದ್ದೀನಿ. ಯಾರು ಏನೇ ಹೇಳಿದ್ರು ಸರಿ, ಶರದಿ ಗುಣ ಆಗೋರ್ಗೂ ನಾನ್ ಬೇರೆ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಕ್ಕಾಗಲ್ಲ. ಸುನಿಧಿ, ನೀನ್ ಸ್ವಲ್ಪ ಸುಮ್ಮನೆ ಇರಮ್ಮ. ಹೇಗಮ್ಮ ಸುಮ್ಮನೆ ಇರ್ಲಿ, ನನಗೂ ಜವಾಬ್ದಾರಿ ಇದೆ, ಒಳ್ಳೇದು ಕೆಟ್ಟದ್ದು ತಿಳ್ಕೊಳ್ಳೋ ಶಕ್ತಿ ಇದೆ. ಮೊದ್ಲೇ ನೋವಲ್ಲಿದ್ದೀನಿ, ಅದ್ರ ಮೇಲೆ ಇನ್ನಷ್ಟು ನೋವು ಕೊಟ್ರೆ? ಇಲ್ಲ ಅಮ್ಮ, ನಾನು ಮಾತಾಡಲೇಬೇಕು. ನೋಡಿ, ನಿಮಗೆ ನಿಮ್ಮ ಮಗನಿಗೆ ನನ್ನಿಂದ ಆಗ್ತಿರೋ ಪ್ರಾಬ್ಲಮ್ಗೆ ನಾನು ಸಾರಿ ಕೇಳ್ತೀನಿ. ಶರದಿ ಸರಿ ಹೋಗೋ ತನಕ ನಿಮಗೆ ಕಾಯೋಕ್ಕಾಗಿಲ್ಲ ಅಂತಂದ್ರೆ ನಿಮ್ಮಿಷ್ಟ, ನೀವು ಏನು ಬೇಕಾದರೂ ಸ್ಟೆಪ್ ತಗೋಬೋದು. ನಾನು ನಿಮ್ಮ ದಾರಿಗೆ ಅಡ್ಡ ಬರಲ್ಲ. ನೀವು ಅವಳ ಮಾತನ್ನ ತಲೆಗೆ ಹಾಕೋಬೇಡಿ. ಒಳಗಿರೋ ನೋವು ಅವಳನ್ನ ಹೀಗೆಲ್ಲ ಮಾತಾಡಿಸ್ತಾ ಇದೆ ಅಷ್ಟೇ. ಸಾಕು ಸುಮ್ಮನೆ ಇರು ವಾಸಂತಿ, ಮಕ್ಕಳನ್ನ ವಹಿಸ್ಕೊಂಡು ಬರಬೇಡ. ಅಕ್ಕ ತಂಗಿರಿಬ್ರು ನನ್ನ ಮಗನ ವೀಕ್ನೆಸ್ನ ತಿಳ್ಕೊಂಡು ಅವನನ್ನ ಆಟಾಡಿಸ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿಕೊಂಡು ನಾನಿನ್ ಸುಮ್ಮನೆ ಇರಲ್ಲ. ಇದು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗಲಿ, ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ. ಸರೋಜ, ಕೋಪ ಮಾಡಿಕೊಂಡು ಹಗ್ಗ ಜಗ್ಗಾಡಿದ್ರೆ ಕಿತ್ತು ಹೋಗುತ್ತೆ ಕಣಮ್ಮ.
ಸಮಾಧಾನ ಮಾಡ್ಕೋ. ಎಲ್ಲ ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ತಾನೇ ನಾವು ಇಲ್ಲಿಗೆ ಬಂದಿದ್ದು. ನಿಮಗಿದೆಲ್ಲ ಗೊತ್ತಾಗಲ್ಲ. ತಲೆ ಬಗ್ಸದಷ್ಟು ನಾವು ಕೆಳಗಿಳಿತೀವಿ, ನೀವೇ ನೋಡಿದ್ರಲ್ಲ ಹೇಗೆ ಕಡ್ಡಿ ತುಂಡು ಮಾಡಿದಾಗ ಹೇಳ್ಬಿಟ್ಟು ಹೋದ್ಲು ಅಂತ. ನಾನು ಅಷ್ಟೇ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನನಗೆ ನನ್ನ ಮಗನ ಸಂತೋಷ ನೆಮ್ಮದಿನ ಎಲ್ಲದಕ್ಕಿಂತ ಮುಖ್ಯ. ನಾನದನ್ನ ಕಳ್ಕೊಳ್ಳೋದಕ್ಕೆ ತಯಾರಿಲ್ಲ. ನನ್ನ ಮಗನ ಪ್ರೀತಿಗೆ ಇವಳು ಅರ್ಹಳಲ್ಲ. ಇಲ್ಲ, ಜೀವನ ಅನ್ನೋದು ಗಾಜಿದ್ದಾಗೆ ಒಂದ್ಸಲ ಒಡೆದೋದ್ರೆ ಅದನ್ನ ಜೋಡ್ಸಕ್ಕಾಗಲ್ಲ. ಒಂದ್ ವೇಳೆ ಜೋಡ್ಸಿದ್ರು ಮೊದ್ಲು ಅದಕ್ಕಿದ್ ಬೆಲೆ ಇರೋದಿಲ್ಲ ಕಣೆ. ನೋಡು, ನೀನ್ ಒಬ್ಳಾದ್ರೂ ಚೆನ್ನಾಗಿದ್ರೆ ಅದನ್ನ ಕಣ್ತುಂಬಾ ನೋಡ್ಕೊಂಡು ನೆಮ್ಮದಿಯಾಗಿ ಉಸಿರಾಡ್ತೀನಿ ಕಣೆ. ಯಾರು ಏನೇ ಹೇಳಿದ್ರು ಸರಿ, ನನ್ನ ನಿರ್ಧಾರ ಆಲ್ರೆಡಿ ತಿಳಿಸಾಗಿದೆ. ಆನಂದ್, ನೀವಾದ್ರೂ ಹೇಳಿ, ಇದನ್ನೆಲ್ಲ ನೋಡ್ಕೊಂಡು ನನ್ನ ಕೈಲಿ ಇರಕ್ ಆಗ್ತಾ ಇಲ್ಲ. ಪುಟ್ಟಿ, ನಿಮ್ಮ ಅತ್ತೆ ಮನೇಲಿ ಇವಾಗ ಏನ್ ಕೇಳ್ತಾ ಇದ್ದಾರಮ್ಮ? ನೀನು ಅವ್ರ ಮನೇಲಿ ಇರಬೇಕು ಅಂತ. ನೀನು ಶರದಿಗೆ ಟ್ರೀಟ್ಮೆಂಟ್ ಕೊಡಬಾರ್ದು, ಅವಳನ್ನ ಗುಣಪಡಿಸಬಾರ್ದು ಅಂತೇನು ಅವ್ರು ಹೇಳ್ತಿಲ್ವಲ್ಲ? ಬೆಳಗ್ಗೆಯಿಂದ ರಾತ್ರಿವರೆಗೂ ನೀ ಶರದಿನ ನೋಡ್ಕೊ, ಟ್ರೀಟ್ಮೆಂಟ್ ಕೊಡು, ಗುಣಪಡಿಸಕ್ ಪ್ರಯತ್ನ ಮಾಡು, ನಿನ್ ಜೊತೆ ನಾವು ಇರ್ತೀವಿ. ರಾತ್ರಿ ಆದ್ಮೇಲೆ ನಿಮ್ ಮನೆಗೆ ಹೋಗು, ಅವಳ ನಾವೆಲ್ಲ ನೋಡ್ಕೋತೀವಿ. ಹೌದು ಸುನಿಧಿ, ಜೀವನ ಅನ್ನೋದು ತುಂಬಾ ದೊಡ್ಡ ನಿಷ್ಠೂರ. ಒಂದ್ಸಲ ತಾಳ ತಪ್ಪಿದ್ರೆ ಲೈಫ್ ಏ ನಾಶ ಆಗೋಗ್ಬಿಡುತ್ತೆ. ಪ್ಲೀಸ್ ಜಸ್ಟ್ ಗಿವ್ ಇಟ್ ಅ ಸೆಕೆಂಡ್ ಥಾಟ್. ನೋಡಮ್ಮ, ಇವಾಗ ಶರದಿ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಚಿಂತನ್ ಕೂಡ. ಇವಾಗ ನೀನ್ ಮದ್ವೆ ಆದೋಳಮ್ಮ, ಮದ್ವೆಯಾಗಿ ಅತ್ತೆ ಮನೆಗೆ ಹೋಗಿ ಇರಬೇಕಾದ್ದು ಧರ್ಮ. ಮಗಳು ತಾಯಿ ಮನೇಲೇ ಇದೆಯಾ ಅಂದ್ರೆ ಈ ಸಮಾಜ ನೂರ್ ಪ್ರಶ್ನೆ ಕೇಳುತ್ತೆ, ನೂರ್ ಮಾತಾಡತ್ತೆಮ್ಮ. ಹೌದಮ್ಮ, ಈಗಾಗಲೇ ಅಕ್ಕಪಕ್ಕ ಜನ ಏನೇನೋ ಮಾತಾಡ್ಕೋತಾ ಇದ್ದಾರೆ. ಸಮಾಜ ಸಮಾಜ ಸಮಾಜ, ನೀವೆಲ್ಲರೂ ಏನ್ ಸಮಾಜಕ್ಕೋಸ್ಕರ ಬದುಕ್ತಾ ಇದ್ದೀರಾ? ನಾಳೆ ಇದೇ ಸಮಾಜ ನನ್ ತಂಗಿನ ಹುಚ್ಚಿ ಅಂತ ಕಲ್ಲಲ್ಲಿ ಹೊಡಿತಾರಲ್ಲ, ನೀವೆಲ್ಲ ನೋಡ್ಕೊಂಡು ಸುಮ್ನೆ ಇರ್ತೀರಾ? ಯಾರು ಏನೇ ಹೇಳಿದ್ರು ಸರಿ, ನನ್ನ ನಿರ್ಧಾರ ಬದಲಾಗಲ್ಲ. ಸುನಿಧಿ, ಎಲ್ರು ಇಷ್ಟೆಲ್ಲ ಹೇಳ್ತಾ ಇದ್ರೆ ನಿಂಗೆ ಸ್ವಲ್ಪ ಅರ್ಥ ಆಗಲ್ವೇನೆ? ಅರ್ಥ ಆಗ್ಬೇಕಾಗಿರೋದು ನಿಮ್ಗೆ. ನೋಡು, ಡಾಕ್ಟರ್ ಸುನಿಧಿ, ನೀವು ಯೋಚನೆ ಮಾಡ್ತಿರೋ ದಾರಿನೇ ಬೇರೆ, ಯೋಚನೆ ಮಾಡಿದ ದಾರಿನೇ ಬೇರೆ. ನಮ್ಮಿಬ್ರು ದಾರಿ ಒಂದಾಗತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನಾ ತಪ್ಪು ಮಾಡಿದೆ, ಯಾಕೆಂದ್ರೆ ನಾನು ನಿಮ್ಮಷ್ಟು ಬುದ್ಧಿವಂತ ಅಲ್ಲ. ನನಗೇನೋ ಹುಚ್ಚು ಹಿಡಿದಿತ್ತು, ಆ ಹುಚ್ಚನ್ನ ಸರಿ ಮಾಡಿ ಮತ್ತೆ ಈ ಸಮಾಜಕ್ಕೆ ಕರ್ಕೊಂಬಂದವ್ರು ನೀವು. ನಿಮಗೆ ನಾ ಬುದ್ಧಿ ಹೇಳಕ್ ಹೋಗೋದು ತಪ್ಪಾಯ್ತು, ಕ್ಷಮಿಸ್ಬಿಡಿ ಸರ್. ಪ್ಲೀಸ್ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಿಮ್ ಮಾತನ್ನ ತೆಗ್ದು ಹಾಕ್ತೆ ಅಂತ ದಯವಿಟ್ಟು ನೊಂದ್ಕೋಬೇಡಿ. ಆಲ್ರೆಡಿ ತುಂಬಾ ನೊಂದಿದ್ದೀನಿ ಸರ್. ಒಬ್ಬೊಬ್ರು ಒಂದೊಂದು ಮಾತಾಡಿ ನನ್ನ ಚುಚ್ಚಿ ಚುಚ್ಚಿ ಸಾಯಿಸ್ಬೇಡಿ ಪ್ಲೀಸ್. ಅವಳೀಗ ಒಂಥರ ಎಮೋಷನ್ ನಲ್ಲಿದ್ದಾಳೆ, ಈಗ ಏನೇ ಹೇಳಿದ್ರು ಅವಳಿಗೆ ಹಿಡಿಸಲ್ಲ. ನಿಧಾನಕ್ಕೆ ಅವಳಿಗೆ ಹೇಗೆ ಒಪ್ಪಿಗೆ ಆಗುತ್ತೋ ಹಾಗೆ ನಾವು ಹೇಳಬೇಕು. ಅರ್ಥ ಮಾಡ್ಕೋತಾಳೆ, ಬುದ್ಧಿವಂತೆ ಅವಳು.